ಹಾಯ್ ಹಲೋ, ನಮಸ್ತೆ ಫ್ರೆಂಡ್ಸ್. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಗೊ ಬಂದಿದ್ದೀನಿ ವಿವೋ V30 ಮತ್ತು ವಿವೋ V30 ಪ್ರೋ ಕ್ಯಾಮ್ರಾ ಕಂಪ್ಯಾರಿಸನ್ ವಿಡಿಯೋ. ಸೊ ಯಾರೆಲ್ಲ ಈ ಪ್ಲಾನಿಂಗ್ ಅಲ್ಲಿ ಇದ್ದೀರೋ, ಅಂದ್ರೆ ನಿಮ್ಗೆ V30 ತಗೋಬೇಕಾ, V30 ಪ್ರೋ ತಗೋಬೇಕಾ ಅಂತ ಕ್ಯಾಮ್ರಾ ವೈಸ್ ನಾನು ಹೇಳ್ತಿರೋದು, ಇದು ಯಾವ್ದು ತಗೋಬೇಕಂತ ಸ್ವಲ್ಪರಿಗೆ ಕನ್ಫ್ಯೂಸ್ ಇರ್ಬೋದು. ಸೊ ಅಂದ್ರೆ ಈ ವಿಡಿಯೋ ಫುಲ್ ನೋಡಿ, ಅಂತವ್ರಿಗೆ ಒಂದು ಒಳ್ಳೆ ವಿಡಿಯೋ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೆ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನ್ಕರೇಜ್ ಮಾಡಿ. ಅದೇ ಥರ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದ್ರೆ ನಿಮಗೆ ಡಿಸೈನ್ ನೋಡ್ಬೋದು, ನಿಮ್ಗೆ ಸೇಮ್ ಒಂದೇ ಥರ ಬರುತ್ತೆ, ವೆಯ್ಟು ಅಷ್ಟೇ ಸೇಮೇ ಬರುತ್ತೆ. V30 ಪ್ರೋ ಅಲ್ಲಿ ಮೀನ್ಸ್ ಜೈಸಿಸ್ ಲೆನ್ಸ್ ವಿತ್ ಅವರಲ್ ಬ್ಲೂ ಲೈಟ್ ಬರುತ್ತೆ. ಅದೇ ಥರ ನಿಮಗೆ V30 ಅಲ್ಲೂ ಅಷ್ಟೇ ಅವರಲ್ ಬ್ಲೂ ಲೈಟ್ ಬರುತ್ತೆ, ವಿತ್ IMX ಸೆನ್ಸರ್ ಬರುತ್ತೆ ಇದರಲ್ಲಿ ಕ್ಯಾಮ್ರಾದಲ್ಲಿ. ಮತ್ತು ನಿಮ್ಗೆ ಎರಡು ನಿಮಗೆ ಇದ್ರೆ ಗ್ಲಾಸಿಕ್ ಡಿಸೈನ್ ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ಬ್ಯಾಕ್ ಸೈಡ್ ಇದು ಅಲ್ಲಿ ಎರಡು ನಿಮ್ಗೆ ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ. ಸೊ ಅದಕ್ಕೂ ಮುಂಚೆ ಇದ್ರ ಕಾನ್ಫಿಗರೇಷನ್ ಎರಡು ನೋಡಿ ನೀವು ನೋಡ್ಬೋದು. ಅದಕ್ಕೆ ಇದು ಮೇನ್ ಬಂದು ನಿಮಗೆ V30 ಬಂದು ಸ್ನ್ಯಾಪ್ಡ್ರಾಗನ್ ಚಿಪ್ ಸೆಟ್ ಬರುತ್ತೆ, ಮೀಡಿಯಾ ಟೆಕ್ ಬಂದು V30 ಪ್ರೋ ಬರುತ್ತೆ, ಮತ್ತು ಇದರಲ್ಲಿ DDR5X RAM ಯೂಸ್ ಮಾಡಿದ್ದಾರೆ, ಇದರಲ್ಲಿ 4X RAM ಯೂಸ್ ಮಾಡಿದ್ದಾರೆ. ಎರಡರಲ್ಲೂ ನಿಮ್ಗೆ ಕರ್ವ್ ಡಿಸ್ಪ್ಲೇ ಬರುತ್ತೆ, ನಮ್ಗೆ ಮೇನ್ ಬೇಕಾಗಿರೋದು ಕ್ಯಾಮ್ರಾ. ಎರಡರಲ್ಲೂ ನಿಮ್ಗೆ 50 MP ವಿತ್ IMX ಸೆನ್ಸರ್ ವಿತ್ ಇದರಲ್ಲಿ V30 ಪ್ರೋ ಅಲ್ಲಿ ಮಾತ್ರ ನಿಮ್ಗೆ ಜೈಸ್ ಲೆನ್ಸ್ ಯೂಸ್ ಮಾಡಿದ್ದಾರೆ. ನಿಮ್ಗೆ ನೋಡೋಣ ಕ್ಯಾಮ್ರಾ ಕ್ವಾಲಿಟಿ ಹೆಂಗಿರುತ್ತೆ ಅಂತ, ಬೇಕಾದ್ರೆ ನಿಮ್ಗೆ ಪಾಸ್ ಮಾಡಿ ನೋಡ್ಕೊಳ್ಳಿ. ಸೊ ಅದಕ್ಕೆ ಅದಾದ್ಮೇಲೆ ನೋಡ್ಬೋದು ನಿಮಗೆ ಫಸ್ಟ್ ಇಂಪ್ರೆಷನ್ ಲುಕ್ ನೋಡೋದಾದ್ರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಎರಡು ನಿಮ್ಗೆ ಸೇಮ್ ವೆಯ್ಟೇ ಬರುತ್ತೆ. ಇದರಲ್ಲಿ ನೀವೊಂದು ಏನಪ್ಪ ಡಿಸ್ಅಡ್ವಾಂಟೇಜ್ ಅಂದರೆ ಬೂಟ್ ವೇರ್ ಜಾಸ್ತಿನೇ ಇರುತ್ತೆ ಅಪ್ಲಿಕೇಶನ್, ಬೇಡ ಅಂದರೆ ನಿಮಗೆ ಕೆಲವು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದು ಅಬೌಟ್ ನೋಡೋಣ ಇದು ಕಾನ್ಫಿಗ್ರೇಷನ್ ಯಾವ್ಯಾವ ವೇರಿಯಂಟ್ಸು ಅಂತ ತೋರಿಸ್ತೀನಿ ನಿಮಗೆ, ಯಾವ್ಯಾವ ವೇರಿಯಂಟ್ ಏನಿದು ಕತೆ ಅಂತ. ಎರಡು ನಿಮಗೆ ಫಂಟ ಚಾಯ್ಸ್ 114 ಮೇಲೆ ಬರುತ್ತೆ ನೋಡ್ಬೋದು, 8+8 ಅಂದರೆ ನಿಮಗೆ ಅಪ್ ನಿಮಗೆ 8 GB ವರೆಗೂ ನಿಮ್ಗೆ ಎಕ್ಸ್ಪ್ಯಾಂಡ್ ರ್ಯಾಮು ವರ್ಚುವಲ್ ರ್ಯಾಮ್ ಬರುತ್ತೆ. 128 GB V30 ಇರುತ್ತೆ. V30 ಪ್ರೋ ಬಂದು ನಿಮಗೆ 256 GB ವೇರಿಯಂಟಿ ಇಲ್ಲಿದ್ರಲ್ಲಿ, ಅದು ವಿತ್ ಸೆಕ್ಯೂರಿಟಿ ಪ್ಯಾಚ್ ಎಲ್ಲ ನೋಡ್ಕೋಬೋದು ಇದರಲ್ಲೇ. ಸೊ ಕೈಯಲ್ಲಿ ಅಂದರೆ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ 128 ರಿಫ್ರೆಶ್ ರೇಟ್ ಇರೋದ್ರಿಂದ ಯೂಸ್ ಮಾಡೋಕ್ಕೆ ನಾವು ಸ್ಕ್ರಾಲ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ರ್ಯಾಮ್ ನಿಮ್ಗೆ ಬೇಕಾದ್ರೆ ವರ್ಚುವಲ್ ರ್ಯಾಮ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, ಯಾಕಂದ್ರೆ ಇಲ್ಲಿಂದ ಮಾಡ್ಕೋಬೋದು. ಎರಡರಲ್ಲೂ ನಿಮ್ಗೆ 8+8 ಅಂದರೆ 16 GB ರ್ಯಾಮ್ ಬೇಸ್ ವೇರಿಯಂಟ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, ಬಟ್ ಅದು ಎಷ್ಟು ಮಾತ್ರ ಯೂಸ್ ಆಗುತ್ತೋ ಅದು ನಮಗೂ ಗೊತ್ತಿಲ್ಲ, ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲಸ್ ಇದು 128 ರಿಫ್ರೆಶ್ ರೇಟ್ ಇರೋದ್ರಿಂದ ತುಂಬಾ ಸ್ಮೂತ್ ಆಗಿರುತ್ತೆ ನಾವು ಯೂಸ್ ಮಾಡ್ಬೇಕಾದ್ರೆ. ಬೇಕಾದ್ರೆ ನಿಮ್ಗೆ ಎರಡರಲ್ಲೂ ನಿಮಗೆ ಸ್ಮಾರ್ಟ್ ಆಗಿ ಎರಡರಲ್ಲೂ ಆಟೋ ಇಟ್ಕೋಬೋದು, ಎರಡರಲ್ಲೂ ಬೇಕಾದ್ರೆ ನಿಮ್ಗೆ ಅಪ್ಲಿಕೇಶನ್ ಮೂಲಕ ನಿಮ್ಗೆ ಯಾವ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅದ್ರ ಪ್ರಕಾರ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಮ್ರಾ ನೋಡ್ಬೋದು, ಕ್ಯಾಮ್ರಾ ಆಗಿ ಹೇಳ್ದಲ್ಲ ಎರಡರಲ್ಲೂ ನಿಮ್ಗೆ 50 MP ಮೆಗಾಪಿಕ್ಸಲ್ ಇರುತ್ತೆ, ವಿತ್ ಸೆನ್ಸರ್ ಡಿಫ್ರೆಂಟ್ ಮಾಡುತ್ತೆ ಬಸ್ಟ್ ನಿಮಗೆ. ಸೊ ನೋಡ್ಬೋದು ನಿಮ್ಗೆ ಏನಾದ್ರೆ ಡಿಫ್ರೆನ್ಸ್ ಅನಿಸ್ಬೋದು ಅಂತ. ನಿಮಗೆ ಕ್ಯಾಮ್ರಾ ಸ್ಯಾಂಪಲ್ಸ್ ಎಲ್ಲ ಬೇಕಾದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ನಿಮಗೆ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ವಿಡಿಯೋ ಎಂಡವರೆಗೂ ನೋಡಿ ನಿಮಗೆ ವಿಡಿಯೋ ಸ್ಯಾಂಪಲ್ಸ್ ಅಂದರೆ ನಿಮಗೆ ಯಾವ ಬ್ಲೂ ಲೈಟ್ ಯಾವ ಥರ ವರ್ಕ್ ಆಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಕ್ಯಾಮ್ರಾ ನೋಡ್ಬೋದು ಎರಡು ಆಲ್ಮೋಸ್ಟ್ ನಮಗೆ ಇದು ನಾವು ಇದರಲ್ಲಿ ತುಂಬಾ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ನೀವು ಡೈಲೈಟ್ ಟೈಮಲ್ಲಿ ಯಾವ್ದನ್ನು ಒಂದು ಆಬ್ಜೆಕ್ಟ್ನ ಕ್ಲಿಯರ್ ಫೋಟೋ ಇದ್ದಾಗ ಮಾತ್ರ ನಿಮ್ಮ ಜೈಸಿಸ್ ಲೆನ್ಸ್ ತುಂಬಾ ಯೂಸ್ ಆಗುತ್ತೆ. ಅದರಲ್ಲಿ ಏನು ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಫೋಟೋ ಜೈಸಿಸ್ ಫೋಟೋಸ್ ತುಂಬಾ ಚೆನ್ನಾಗಿರುತ್ತೆ, ನೀವು ಯಾವ್ದಾದ್ರು ಫಂಕ್ಷನ್ಸಲ್ಲಿ ಆಗ ನಾವು ಫೋಟೋ ಎಷ್ಟು ಫೋಟೋ ಇಡಿದಾಗ ನೈಟ್ ಟೈಮಲ್ಲಿ ಆಗಲಿ ತುಂಬಾ ಫೋಟೋ ಎಷ್ಟು ಚೆನ್ನಾಗಿರುತ್ತೆ ಮೋಡ್ಸು. ಇದಕ್ಕೆ ಮುಂಚೆ ಬೇರೆ ಫೋನ್ಸ್ ಎಲ್ಲ ನೋಡಿದ್ವಲ್ಲ ಸೇಮ್ ಇದೇ ಅದೇ ಸೆನ್ಸರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅದು ಬಿಟ್ಟರೆ ನಿಮ್ಗೆ ನೋಡ್ಬೋದು ನಿಮ್ಗೆ ಎಕ್ಸ್ಟ್ರಾ ಅಡಿಷ್ನಲ್ ಏನೇನು ಮೂರು ಆಪ್ಷನ್ ಬರುತ್ತೆ, ಎರಡರಲ್ಲೂ ನಿಮ್ಗೆ ಸೇಮೇ ಬರುತ್ತೆ, ಒಂದು ಎಕ್ಸ್ಟ್ರಾ ಏನು ಇರಲ್ಲ. ಇದರಲ್ಲೂ ನೀವು ಬರೋ ಫೀಚರ್ಸ್ ಇದರಲ್ಲೂ ಅಂದರೆ ನಿಮ್ಗೆ ಅಡಿಷ್ನಲ್ ಫೀಚರ್ಸ್ ಇದರಲ್ಲೂ ಸಿಗುತ್ತೆ. ನಿಮಗೆ ಕ್ಯಾಮ್ರಾ ಇದ್ರಲ್ಲಿ ಬಂದು ನಿಮ್ಮ ಫ್ರಂಟ್ ಬಂದು ನಿಮಗೆ ಎರಡರಲ್ಲೂ ನಿಮ್ಮ 4K 30 ಫ್ರೇಮ್ಸ್ ಮತ್ತು ಬರುತ್ತೆ, 30 ಫ್ರೇಮ್ಸ್ ವಿತ್ V30 ಬರುತ್ತೆ, 4K 60 ಫ್ರೇಮ್ಸ್ ಮತ್ತು VIVO V30 ಪ್ರೋ ಅಲ್ಲಿ ಬರುತ್ತೆ. ಫ್ರಂಟಲ್ಲಿ ಬಂದು ನಿಮಗೆ V30 ಅಲ್ಲಿ ಎರಡರಲ್ಲೂ ನಿಮಗೆ 4K ರೆಕಾರ್ಡ್ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಎರಡರಲ್ಲೂ ನಾನೇನು ಫುಲ್ ಕಂಪ್ಯಾರಿಸನ್ ವಿಡಿಯೋ ಮಾಡಿಲ್ಲ, ನಿಮ್ಗೇನಾದ್ರೂ ಫುಲ್ ಡೆಪ್ತಲ್ಲಿ ಬೇಕು ಅಂದರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ, ಬೇಕಾದ್ರೆ ಅದು ಮಾಡೋಣ. ಸೊ ಪ್ರಿಂಟ್ ನೋಡ್ಬೋದು, ಪ್ರಿಂಟು ಬಂದು ನಿಮ್ಗೆ 50 MP ಮೆಗಾಪಿಕ್ಸಲ್ ಕ್ಯಾಮ್ರಾ ಬರುತ್ತೆ ಎರಡರಲ್ಲೂ, ನಿಮಗೆ ನೋಡ್ಬೋದು ಕ್ಲಾರಿಟಿ ಯಾವ ಥರ ಇದೆ ಅಂತ ಎರಡರಲ್ಲೂ. ನಿಮಗೆ ವಿಡಿಯೋ ಸ್ಯಾಂಪಲ್ಸ್ ತೋರಿಸ್ತೀನಿ, ಬೇಕಾದ್ರೆ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ನೋಡಿ ಯಾವ ಥರ ಅನಿಸುತ್ತೆ ಯಾವ್ದು ಬೆಸ್ಟ್ ಆಗಿದ್ದು. ನಿಮ್ಮ ಫ್ರಂಟ್ ಕ್ಯಾಮ್ರಾ ನೋಡ್ಬೋದು, ಎರಡೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದ ನಿಮಗೆ, ಎರಡು ಒಳ್ಳೆ ಕ್ಯಾಮ್ರಾಸ್, ಯಾಕಂದ್ರೆ ಇವೆರಡು ನಿಮಗೆ ಮೇನ್ ಕ್ಯಾಮ್ರಾ ಫೋಟೋ ಆಗಿರೋದ್ರಿಂದ ಕ್ಯಾಮ್ರಾ ಫೋನ್ಸ್ ಆಗಿರೋದ್ರಿಂದ. ಸೊ ವಿವೋದಲ್ಲಿ ಬಂದು ಕ್ಯಾಮ್ರಾ ಯಾವ ಮಾತಾಡಂಗೆ ಇರಲ್ಲ, ಅಷ್ಟು ಒಳ್ಳೆ ಫೋಟೋಸ್ ಬರುತ್ತೆ. ಸೊ ಡೇ ಟೈಮಲ್ಲಾಗಲಿ ನೈಟ್ ಟೈಮಲ್ಲಾಗಲಿ ಈವನ್ ನಿಮಗೆ ಇದರಲ್ಲಿ ಲೋ ಬ್ಲೂ ಲೈಟ್ ಇರೋದ್ರಿಂದ ನಿಮಗೆ ನೈಟ್ ಟೈಮಲ್ಲಿ ತೆಗೆದ್ರೂ ಒಳ್ಳೆ ಫೋಟೋಸ್ ಬರುತ್ತೆ. ಈವನ್ 0 ಲೈಟಲ್ಲೂ ಬೇಕಾದ್ರೆ ಎರಡರಲ್ಲೂ ನಿಮಗೆ ಅವರ ಲೈಟ್
ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ಅದು ಆಮೇಲೆ ನೋಡ್ಬೋದು ನೀವು ಯಾವ ತರ ಬ್ಲೂ ಲೈಟ್ ಅವರ ಬ್ಲೂ ಲೈಟ್ ನಿಮ್ಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಸೊ ಈ ತರ ಲೈಟಿಂಗ್ ಬರುತ್ತೆ, ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಇದು ಒನ್ ಆಫ್ ದಿ ಅಡ್ವಾಂಟೇಜ್ ಅಂತ ಹೇಳ್ಬೋದು ನೀವು ಪ್ರಿವಿಯಸ್ ಜನ್ ಕಂಪ್ಯಾರಿಸನ್ ಮಾಡಿಕೊಂಡ್ರೆ. ಸೊ ಇದು ನಿಮ್ಗೆ ಅಡಿಷನಲ್ ಪ್ರಿಂಟು ಅಷ್ಟೇ, ನಿಮ್ಗೆ ಎರಡು ವಿವತ್ತು ವಿ ತರ್ಟಿ ಮತ್ತು ವಿ ತರ್ಟಿ ಪ್ರೋ ಅಲ್ಲಿ ಏನೇನು ಪ್ರಿಂಟಲ್ಲಿ ಏನೇನು ಮೋಡ್ಸ್ ಬರುತ್ತೆ ಸೇಮ್ ಆ್ಯಸ್ ಇಟ್ ಎರಡರಲ್ಲೂ ಒಂದೇ ಮೋಡ್ ಬರುತ್ತೆ. ಮತ್ತು ನಿಮ್ಮ ಕಲರ್ಸ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಫೋಟೋಸ್ದಲ್ಲಿ ಅಷ್ಟೇ. ನಿಮ್ಮ ಮೇನ್ ಏನೋ ಪಿಕ್ಚರ್ 50 MP ಎರಡರಲ್ಲೂ ಇರೋದ್ರಿಂದ ಕಲರ್ಸ್ ಡಿಫ್ರೆನ್ಸ್ ಬರುತ್ತೆ ಮೇನ್ ಇದು ಇದರಲ್ಲೂ ಎರಡರಲ್ಲೂ. ಇದು ಇನ್ನೊಂದು ನಿಮಗೆ ಬೂಟ್ ವೇರ್ ಅಜ್ಜಲ್ಲ ಅಂದರೆ ನಿಮಗೆ ಇದು ಬಂದು ನಿಮಗೆ ಫಂಟೋ ಚಾಯಸ್ ಆಗಿದ್ರಿಂದ ಅನ್ವಾಂಟೆಡ್ ಅಪ್ಲಿಕೇಶನ್ ತುಂಬಾ ಇರುತ್ತೆ, ಬೇಡ ಅಂದರೆ ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಕ್ಯಾಮ್ರಾ ಕಂಪನೀಸ್ ನಿಮ್ಗೆ ಏನಾದ್ರು ಫುಲ್ ವಿಡಿಯೋ ಬೇಕಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಬೇಕಾದ್ರೆ ನಿಮಗೆ ಫುಲ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಫುಲ್ ಸ್ಯಾಂಪಲ್ ವಿಡಿಯೋಸ್ ನಿಮಗೆ ಇಲ್ಲಿಂದ ನೋಡ್ಬೋದು ಹೇಗೆ ಅನಿಸ್ತು ಸ್ಯಾಂಪಲ್ ವಿಡಿಯೋಸ್ ಅಂತ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ.